ಕರ್ನಾಟಕದಲ್ಲಿ ರೈತ ಪರವಾದ ಕರ್ನಾಟಕದಲ್ಲಿ ರೈತರಿಗಾಗಿ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಕೀರ್ತಿ ಯಡಿಯೂರಪ್ಪನವ್ರಿಗೆ ಸಲ್ತದೆ, ಭಾರತೀಯ ಜನತಾ ಪಕ್ಷಕ್ಕೆ ಸಲ್ತದೆ. ರೈತ ಪರವಾದಂತ ಅನೇಕ ಯೋಜನೆಗಳನ್ನ ಏನು ಭಾರತೀಯ ಜನತಾ ಪಕ್ಷ ಜಾರಿಗೆ ತಂದಿತ್ತು, ಯಡಿಯೂರಪ್ಪನವ್ರು ಜಾರಿಗೆ ತಂದಿದ್ರು, ಅದೆಲ್ಲವನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಾವು ರೈತರಿಗೆ ಪ್ರತಿ ತಿಂಗಳು ಕನಿಷ್ಠ 5,000 ರೂಪಾಯಿ ಒಂದಲ್ಲ ಒಂದು ರೀತಿಯಾಗಿ ಸಹಾಯಧನವನ್ನು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಇದ್ದಾಗ. ಅದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ ಯೋಜನೆ ಮುಖಾಂತರ ಪ್ರತಿ ವರ್ಷ 4,000 ರೂಪಾಯಿ ಇರಬಹುದು, ಮತ್ತು ಪ್ರತಿಯೊಬ್ಬ ರೈತ ಕುಟುಂಬಗಳಿಗೆ ಸುಮಾರು 36 ಲಕ್ಷ ರೈತ ಕುಟುಂಬಗಳಿಗೆ ಪ್ರತಿ ತಿಂಗಳು 3,500 ರಿಂದ 4,000 ರೂಪಾಯಿ ನೇರವಾಗಿ ಪ್ರತಿ ಲೀಟರ್ಗೆ 5 ರೂಪಾಯಿ ಇದಂತೆ ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥ ಯೋಜನೆ ಇರ್ಬೋದು. ಲಕ್ಷಾಂತರ ರೈತರ ಮಕ್ಕಳಿಗೆ ವಿದ್ಯಾ ನಿಧಿ ಮುಖಾಂತರ ಏನು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ಏನು ಶಿಷ್ಯವೇತನವನ್ನು ಕೊಡ್ತಕ್ಕಂಥ ಕೆಲಸವನ್ನೇ ನಮ್ಮ ಸರ್ಕಾರ ಮಾಡ್ತಾ ಇತ್ತು. ರೈತರ ಪಂಪ್ಸೆಟ್ಗಳಿಗೆ ಏನು ಡೀಸೆಲ್ ಸಬ್ಸಿಡಿಗೋಸ್ಕರ 1,250 ರೂಪಾಯಿ ಏನು ರೈತರ ಅಕೌಂಟ್ಗಳಿಗೆ ಹಾಕ್ತಾ ಇದ್ದೀವಿ. ಅವೆಲ್ಲ ರೈತರ ಯೋಜನೆಗಳನ್ನು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಸಂಪೂರ್ಣವಾಗಿ ನಿಲ್ಲಿಸಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ಇವತ್ತೇನು ಸರ್ಕಾರ ಹೇಳ್ತಾ ಇದೆ, ನಾವು 50 ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಾ ಇದ್ದೀವಿ ಅಂತೇಳಿ. ಆದರೆ ಯಾವ ಮಹಿಳೆ ಏನು 36 ಲಕ್ಷ ಮಹಿಳಾ ರೈತರು ಹೈನುಗಾರಿಕೆಯನ್ನು ಮಾಡಿಕೊಂಡು ಬದುಕು ನಡೆಸ್ತಾ ಇದ್ರು, ಹಾಲನ್ನು ಮಾರಿ ಜೀವನ ಮಾಡ್ತಾ ಇದ್ರು, ಅವರಿಗೆ ಪ್ರತಿ ತಿಂಗಳು 3,000 ರಿಂದ 4,000 ರೂಪಾಯಿ ಏನು ಪ್ರೋತ್ಸಾಹನ ಸರ್ಕಾರ ಕೊಡ್ತಾ ಇತ್ತು. ಅದನ್ನ ನಿಲ್ಲಿಸಿ ಅಧಿಕಾರಕ್ಕೋಸ್ಕರ ಹೋಟಿಗೋಸ್ಕರ ಏನು ಖಜಾನೆಯಲ್ಲಿರ್ತಕ್ಕಂಥ ದುಡ್ಡನ್ನ ಬೇಡದೇ ಇರೋರಿಗೆಲ್ಲ ಅಕೌಂಟ್ಗೆ ಹಾಕ್ತಕ್ಕಂಥ ಈ ಸರ್ಕಾರ ಇವತ್ತು ರೈತ ಮಹಿಳೆಯರಿಗೆ ರೈತರಿಗೆ ಏನು ಕಷ್ಟದಲ್ಲಿದ್ದಾರೆ, ದುಡಿದು ಕೇಳ್ತಾ ಇದ್ದಾರೆ, ಅವರು ಹಾಲು ಕೊಟ್ಟು ಪ್ರೋತ್ಸಾಹನ ಕೇಳ್ತಾ ಇದ್ದಾರೆ, ವಿಷ ಕೊಟ್ಟು ಕೇಳ್ತಾ ಇಲ್ಲ. ಸಿದ್ದರಾಮಯ್ಯನವರೇ, ಯಾವ ರೈತರು ಜನಕ್ಕೆ ಮಕ್ಕಳಿಗೆ ನಿಮಗೆ ನಿಮ್ಮ ಕುಟುಂಬಗಳಿಗೆ ಹಾಲು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ವಿಷ ಕೊಡ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ, ಅದನ್ನ ನಿಲ್ಲಿಸಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಜಿಯವರು ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರುಗಳ ಒಂದು ಆದೇಶದ ಮೇರೆಗೆ ಪಕ್ಷದ ವತಿಯಿಂದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಹಸುಗಳ ಜೊತೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸರ್ಕಾರ ಕೂಡಲೇ ಎಚ್ಚೆತ್ಕೊಳ್ಬೇಕು, ಹಸುಗಳ ನೋವನ್ನು ಅರ್ಥ ಮಾಡಿಕೊಂಡು ರೈತರ ನೋವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯಧನ ಬಿಡುಗಡೆ ಮಾಡಬೇಕು. ಅದಕ್ಕೋಸ್ಕರ ಈಗಲೇ ಈ ಸ್ಥಳದಿಂದ ವಿಧಾನಸೌಧದವರೆಗೆ ಹಸುಗಳ ಜೊತೆ ವಿಧಾನಸೌಧ ಮುತ್ತಿಗೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ.